ಏ ಗುಂಡಣ್ಣ, ಇವನು ಕೆಲಸ ಏನೋ ಮಾಡ್ತಾನೆ, ಆದ್ರೆ ಈ ಜಗತ್ತಲ್ಲಿ ಯಾವ ರೀತಿ ಜೀವನ ಮಾಡ್ತಾನೆ ಅನ್ನೋದೇ ಯೋಚನೆ ಆಗಿಬಿಟ್ಟಿದೆ. ನೀನೊಂದು ಕೆಲಸ ಮಾಡು, ಇವನ್ನ ನಿನ್ ಜೊತೆನೆ ಹಾಕು, ಲೋಕ ವ್ಯವಹಾರ ಸ್ವಲ್ಪ ಹೇಳ್ಕೊಡು. ಏಯ್, ಹೇಳಿದ್ದೆಲ್ಲ ಕೇಳಿಸ್ತೇನೋ? ಹುಚ್ಚುಚ್ಚಾಗಿ ಆಡಬೇಡುವ. ಈಗ ನನ್ನ ಕಡೆಯಲ್ಲಿ ಗಮನ, ಜೋಪಾನ. ಈ ಕಡೆಗಲ್ವ? ಆ ಕಡೆಗೆ ಬಾರಯ್ಯ, ಬಾ. ಗಜ ಗದು ಗಜಲಕ್ಷ್ಮಿ. ಏನು ಅಂದ್ರೆ? ಇವನು ಇನ್ಮೇಲೆ ನಮ್ಮ ಮನೇಲೆ ಇರ್ತಾನೆ. ನಮ್ಮ ಮನೇಲಿ? ಮತ್ತೆ ಊಟ ತಿಂಡಿ? ಯಾವ ಊಟ ತಿಂಡಿ? ಬರೋ ಸಂಬಳನೆಲ್ಲ ನಿನ್ ಮಲ್ಲಿಗೆ ತಂದು ಬಿಡಿತಾನಲ್ಲೇ, ಅಲ್ವೇನೋ? ಯಾಕೆ ಅಂತ? ಅದು ಸಾಹೇಬ್ರು ಇವನಿಗೆ ಲೋಕ ವ್ಯವಹಾರ ಜ್ಞಾನ ತಿಳಿಸ್ಕೊಡು ಅಂತ ಹೇಳಿಬಿಟ್ಟು ನನ್ನ ಜೊತೆಲಿ ಕಳಿಸಿದ್ದಾರೆ. ಏನೋ ಒಳ್ಳೆ ಗೂಳೂರು ಗಣಪತಿ ಹಾಗೆ ಬೆಪ್ತಗ್ಗೆ ಹಾಗೆ ನಿಂತಿದೆಯಲ್ಲ, ಅಮ್ಮ ಅವ್ರ ಸಲಾಮ್ ಹಾಕು. ಏನಾಯ್ತು? ಹೊಸಲಾಗಿ ಅಡ್ಡ ಕೂತ್ಕೊಂಡು ಒಳ್ಳೆ ನರಸಿಂಹದೇವರಾಗೆ ಮನೆ ಒಳಗಡೆ ನಾಯಿನ ಬಿಡುತ್ತೆ ನೋಡ್ಕೊ ಅಂತ ಅಮ್ಮ ಅವ್ರು ಹೇಳಿದ್ರು, ನೋಡ್ಕೊತಾ ಇದ್ದೀನಿ. ಹೊಸಲ ಮೇಲೆ ಕೂತ್ಕೊಳ್ಳೋದು ಅನಿಷ್ಠ ಅಂತಾರೆ. ಏನ್ ಪೇಪರ್ ಅಲ್ಲಿರೋ ವಿಷಯ ಎಲ್ಲ ಅರಸ್ ಕುಡಿದು ಬಿಡ್ತೀಯೋ? ನಿನಗೆ ಬೇಕಾದ ಲೋಕ ವ್ಯವಹಾರ ಜ್ಞಾನ ಎಲ್ಲ ಪೇಪರ್ ಅಲ್ಲಿ ಇರಲ್ಲ. ತಾಯಿ ಹೋಗಲ್ಲ, ಕಾಪಿ ತಗೊಂಬ, ಸಕ್ಕರೆ ಬೇರೆ ತಗೊಂಬಾರು. ಸರಿ ತಂದೆ, ಹೋಗು. ಪಂಚರ್ ಆಗ್ಬಿಡ್ತು. ಏನ್ ಪಂಚರ್? ಟ್ಯಾಕ್ಸಿ ಟೈರು ಮೊನ್ನೆ ತಾನೇ ಹಾಕಿಸ್ತಲ್ಲ. ಮೊನ್ನೆ ರೈಟು, ಇವತ್ ಲೆಫ್ಟ್. ದಿನಾ ಒಂದೊಂದು ಪಂಕ್ಚರ್ ಮಾಡ್ಕೊಂಬ. ನನಗೆ ಲೆಫ್ಟ್ ರೈಟ್ ಎರಡೂ ಪಂಕ್ಚರ್ ಆಗೋಗುತ್ತೆ. ಎಷ್ಟೊತ್ತ ಕಾಫಿ ತರೋದು ಪಾಪಿ? ಬೇಗ ಬಾ. ನಿನ್ ಕಟ್ಕೊಂಡು ನಾನು ಒದ್ದಾಡ್ಬೇಕು. ಎಷ್ಟೊತ್ತ ತರೋದು? ನಿನ್ನ ಅಲ್ವೋ ತುಳ್ಕೋಷ್ಟು ತುಂಬಿಕೊಂಡು ಕೈ ಬೊಬ್ಬೆ ಬರೋಷ್ಟು ಬಿಸಿ ಇದ್ರು ಭಕ್ತಿ ತೋರ್ಸಕ್ಕಂತ ಬೇಕೋ ನಾನು ಮಗ. ಅಯ್ಯೋ ಸಕ್ಕರೆ ಎಲ್ಲೋ? ಸಕ್ಕರೆ ಬೇರೆ ತಗೊಂಬಾರು ಅಂದ್ರೆ ಜೋಬ್ನಿಂದ ಸುರಿತೀಯ? ನನ್ನ ತಲೆ ಮೇಲೆ ಸುರಿ. ನಿನಗೆ ಲೋಕ ವ್ಯವಹಾರ ಜ್ಞಾನ ಹೇಳ್ಕೊಡೋದ್ರಲ್ಲಿ ನನಗಿರೋ ಜ್ಞಾನವೂ ಹೊರಟೋದು. ನಾನೇ ಅಡಿಗೆ ಮನೆಗೆ ಹೋಗಿ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ. ನಿನಗೆ ಹೇಳಿದ್ನಲ್ಲ, ನಾನು ಯಾತ್ರಲಾರು ಹೊಡ್ಕೋಬೇಕು, ಅದ್ರಲ್ಲಿ ದುಡ್ಡು ಹಾಕ್ಬೇಡ, ಅಲ್ಲಿ ಆಡಿಸ್ತಾನೆ. ಆಯ್ತು, ಅವನೇನ್ ಕೇಳದಲ್ಲ, ಹಾಕಿಸ್ತ ಸ್ವಪ್ನ. ಫೋನಿ ಮಾಡಿ ಸಪ್ಪತ್. ಅದೇನೋ ಹೊಸದೇನ ಮೇನು ಮೇಲೆ ಹಾಕು, ಚೀಲದಲ್ಲಿ ಹಾಕು, ಇನ್ನೆಲ್ಲ ಹಾಕು. ಅದೇನು ಕೋಳಿನೋ ಹುಂಜಾರ ಯಾವ್ದ ಹಾಕ ಅದ್ರೊಳಗೆ ಕಿಸಿತಾನೆ ಅಲ್ಲ. ಸರಿ, ಏನ್ ಬೇಕು ನಿನ್ಗೆ? ಆಗ್ಲಿಕಾಯ್ ನೀವ್ ಹೊತ್ತ ಹೋತ್ರಿ, ಒಂದ್ ರೂಪಾಯಿ ಕೊಡ್ರಿ. ನಿಂಗೇನ್ ಬೇಕಮ್ಮ? ಮೀನ್ ಎಷ್ಟು ಮಾರ್ಕೆಟ್ ನಲ್ಲಿ? ಅದೇ 20 ರೂಪಾಯಿ, ನಿಂಗೋಸ್ಕರ 10 ರೂಪಾಯಿ. ಕಮ್ಮಿ ಇಲ್ವಾ? ಅಬ್ಬಾ ಕೊಡು. ಗುಡ್ ಮಾರ್ನಿಂಗ್ ಅಮ್ಮನೇ. ಇದೇನಾ ಲೋಕಜ್ಞಾನ? ಎಲ್ಲಿಗೆ ಹೋಗ್ತಾ ಇದೀರಾ? ಮಾರ್ಕೆಟ್ ಹೋಗ್ತಾ ಇದೀನಿ. ನೀವ್ ಯಾಕೆ ಹೋಗ್ತೀರಾ? ನಾ ತರ್ತೀನಿ, ಕೊಡಿ. ಬಿಲ್ ಮುಖ ನಿಂಗೆ ಕೊಡಿ ಅಂದ್ರೆ? ಏ ದುಡ್ಡು ನೀವ್ ಇಟ್ಕೊಳ್ಳಿ, ನಾ ತರ್ತೀನಿ. ಒಂದು ಎರಡು ಸಿ ಐ ಕೊಟ್ಟ ಕಣೆಯ. ಹಾಕೋ ಹಾಕೋ, ಅದು ಸರಿ, ಸಿ ಐ ಕೊಟ್ಟ ಹಾಕೋ. ಆಲೂಗಡ್ಡೆ ಆಲೂಗಡ್ಡೆ ಹಾಕಿ ಹಾಕೋ. ಒಂದ್ ಸಿ ಐ ಕೊಟ್ಟ ಸಾಕು 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 ಅಮ್ಮ. ಸಿ ಐ ಕೊಟ್ಟ ಒಂದು ಎರಡು ನೋಡು, ಸಿ ಐ ಕೊಟ್ಟ ಹೀರೆಕಾಯಿ ಒಂದು ಎರಡು. ಅನ್ನಪೂರ್ಣ,
ಮಾರ್ಕೆಟ್ಗೆ ಹೋಗ್ತೀನಿ ಇದೆಯಲ್ಲ, ಹೋಗ್ಲಿಲ್ವಾ? ಇಲ್ಲ, ಪಾಪಣ್ಣ ಹೋಗಿದ್ದಾನೆ. ಪಾಪಣ್ಣನ? ಅವನ ಮುಖ ಅವನೇ ತರ್ತಾನೆ. ಎಲ್ಲ ಸರಿಯಾಗಿ ತಗೊಂಬ, ಕುಂಬಳಕಾಯ ಎಲ್ಲ ಲೆಕ್ಕ ಮಾಡಿ ಸರಿಯಾಗಿ ತಂದಿದ್ದೀನಿ. ಗುಡ್ ಮಾರ್ನಿಂಗ್ ಸರ್. ಅಮ್ಮವ್ರೆ ಅಮ್ಮವ್ರೆ, ಇಳಿಸ್ಕೊಳ್ಳಿ ಇಳಿಸ್ಕೊಳ್ಳಿ. ಎಲ್ಲ ಸರಿಯಾಗಿಡೋ. ಏ ಟ್ಯಾಕ್ಸಿ ಡ್ರೈವರ್, ಟ್ಯಾಕ್ಸಿ ಕಂಡು ತಗೊಂಡ್ಬಿಡು, ಆಮೇಲೆ ನಾನು ನಿನ್ನ ವಿಚಾರ ಕೊಡ್ತೀನಿ. ನಿನ್ನ ಡ್ರೈವಿಂಗ್ ಲೈಸೆನ್ಸ್ ಆರ್ಸಿ ಬುಕ್ ಎಲ್ಲ ನಾನು ಸರಿಯಾಗಿ ತೋರಿಸ್ಬೇಕು, ಗೊತ್ತಾ? ಏ ಪಾಪಣ್ಣ, ಇದೇನೋ ಮಾರ್ಕೆಟ್ ಮಾರ್ಕೆಟೇ ಖರೀದಿ ಮಾಡ್ಕೊಂಡ್ ಬಂದಿದ್ಯಾ? ಇದೆಲ್ಲ ನಮ್ ಕೋಟ. ಏನು ಕೋಟಣ? ಏನಿಲ್ಲ ಸರ್, ಶೆಡ್ಗೆ ಒಂದು ಕೋಟ, ಎಸ್ ಐಗೆ ಎರಡು ಕೋಟ, ನೀವು ಸಿ ಐ ತಾನೆ, ನಿಮ್ಗೆ ನಾಲ್ಕು ಕೋಟ. ಇದೆಲ್ಲ ಇವತ್ತಿನ ತರಕಾರಿ. ಇದೆಲ್ಲ ಒಂದ್ ದಿನದ ಅಡಿಗೆಗ? ಅಡಿಗೆ ಮಾಡಕ್ಕಲ್ಲಮ್ಮ, ಮನೆ ಮುಂದೆ ಅಂಗಡಿ ಇಟ್ಕೊಳ್ಳೋದು, ಬಂದವ್ರಿಗೆಲ್ಲ ಮಾರ್ತಾ ಇರೋದು. ಮಾರ್ತಾ ಇರೋದು? ಹೆಡ್ ಮೊದಲ ದಿನ ಇದೆ ನಡೀತಾ ಇರೋದು. ಲೇ ಪಾಪಣ್ಣ, ಇಷ್ಟೊಂದು ಖರೀದಿ ಮಾಡ್ಕೊಂಡ್ ಬಂದಿದ್ಯಲ್ಲ, ದುಡ್ಡು ಎಲ್ಲಿಂದ ಬಂತು? ದುಡ್ಡು ಕೊಡಬಾರ್ದು ಸರ್, ದುಡ್ಡು ಅವ್ರು ಕೇಳಲೂಬಾರ್ದು, ನಾವು ಕೊಡ್ಲೂಬಾರ್ದು. ಇದೆಲ್ಲ ರೂಲ್ಸ್. ನೋಡಯ್ಯ ತಗೋ, ನ್ಯಾಯ ಹೇಳಿದಾಗ ನಾಲ್ಕು ಟಿಕೆಟ್ ತಂದೀನಿ, ಬಾಲ್ಕನಿ ಟಿಕೆಟ್, ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಹೋಗಿ ಮಜ್ಜಾ ಮಾಡಿ. ದುಡ್ಡು ದುಡ್ಡು ಕೊಡಬಾರ್ದಯ್ಯ, ಫ್ರೀ ಫ್ರೀ ಫ್ರೀ. ಲೇ ಪಾಪಣ್ಣ, ನೀನ್ ಆಡ್ತಾ ಇರೋ ಮತ್ತು ನಿನ್ ವ್ಯವಹಾರ ಒಂದು ಅರ್ಥ ಆಗ್ತಿಲ್ಲ, ಎಲ್ಲ ಅಯೋಮಯ. ಅದೇನ್ ಸರಿಯಾಗಿ ಹೇಳೋ? ನೀವೇ ಹೇಳದಲ್ಲ ಸರ್, ಲೋಕ ಜ್ಞಾನ ಕಲ್ತ್ಕೊಂಬ ಅಂತ ಕಲ್ತ್ಕೊಂಡ್ ಬಂದಿದ್ದೀನಿ. ಓಹೋ, ಇದೇನಾ ನಿನ್ ಲೋಕ ಜ್ಞಾನ? ಇನ್ನು ಇದೆ ಸರ್, ಇಷ್ಟು ವರ್ಷ ಸರ್ವಿಸ್ ಆಗಿದೆ ನಿಮ್ಗೆ, ಇನ್ನು ಗೊತ್ತೇ ಇಲ್ವಾ? ತುಂಬಾ 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 ಇದೆ ಲೋಕ ಜ್ಞಾನ. ಇದೆಯಾ? ಅದೇನ್ ಹೇಳ್ತೀಯೋ ಹೇಳ್ಬಾ. ಸರಿ ಸರ್. ಹೇಳ್ಬಾರೋ ಅಮ್ಮವ್ರೆ, ತರಕಾರಿ ಎಲ್ಲ ಒಳಗಿಟ್ಕೊಳ್ಳಿ, ಬಾರೋ. ಅಮ್ಮ ಟಿಕೆಟ್, ಇದನ್ನೆಲ್ಲ ವಾಪಸ್ ಕೊಡ್ಬೇಕು. ವ್ಯವಹಾರ ತಿಳ್ಕೊಂಡಿದ್ಯಾ? ಅದೇನ್ ಹೇಳು. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಐನೂರು ಕಾಲನ ಚೆನ್ನಾಗಿ ಹೆಸಕ್ ಬಿಡ್ತೀನಿ. ನಿನ್ ಕಾಲು ಹಿಸ್ತೀಯಾ? ಅದ್ರಲ್ಲೇನಿದೆ ತಪ್ಪು? ಎಷ್ಟೇ ಆಗ್ಲಿ ಅವ್ರು ಹೆಡ್ತಾನೆ. ಇದೇನೋ ನೀನ್ ಮಾಡ್ತಾ ಇರೋ ಘನ ಕಾರ್ಯ. ಇನ್ನೂ ಇದೆ, ಮನೆ ಎಲ್ಲ ಕಸ ಗುಡಿಸ್ಬಿಡ್ತೀನಿ, ಬಾವಿಯಿಂದ ನೀರ್ ಸೇದ್ಬಿಡ್ತೀನಿ, ಬಾವಿ ಹತ್ರ ಬಿದ್ದಿರುತ್ತಲ್ಲ ರಾಶಿ ರಾಶಿ ಬಟ್ಟೆ ಅದೆಲ್ಲ ಒಗೆದ್ ಬಿಡ್ತೀನಿ, ಐನವ್ರಿಗೆ ಅಮ್ಮನವ್ರಿಗೆ ಬಿಸಿನೀರ್ ತೋಡಿಟ್ಬಿಡ್ತೀನಿ. ಅಷ್ಟೊತ್ತಿಗೆ ಐನವ್ರು ರೆಡಿ ಆಗ್ಬಿಡ್ತಾರೆ, ನಾವಿಬ್ರು ಆಟೋಲಿ ಹೊರಟೋಗ್ತೀವಿ. ಆಟೋ? ಅದು ಫ್ರೀನಾ? ಆಹಾ, ಅದು ಅವ್ರ ಸ್ವಂತದ್ದೇ. ಸ್ವಂತದ್ದು? ಐನೂರ್ ಹತ್ರ ಎರಡು ಆಟೋ, ಮೂರು ಟೆಂಪೋ ಇದೆ, ಲಾರಿ ಕೂಡ ಕೊಂಡ್ಕೊತಾ ಇದಾರೆ, ಸೆಕೆಂಡ್ ಹ್ಯಾಂಡು. ಆಮೇಲೆ? ಆಮೇಲೆ ಸೀದಾ ತರಕಾರಿ ಮಾರ್ಕೆಟ್ ಹತ್ರ ಹೋಗ್ತೀವಿ, ಐನೂರು ನಾನಿಬ್ರು ಒಂದ್ ದೊಡ್ಡ ರೌಂಡ್ ಹೊಡ್ಬಿಡ್ತೀವಿ. ಐನೂರು ಮುಂದೆ, ನಾನು ಹಿಂದೆ, ನನ್ ಕೈಲೊಂದು ಚೀಲ ಇರುತ್ತೆ. ಅದೇ ಸರ್, ಈ ಆಲೂಗಡ್ಡೆ, ಈರುಳ್ಳಿ, ಬದನೆಕಾಯಿ, ಸೌತೆಕಾಯಿ ಎಲ್ಲ ಇರುತ್ತಲ್ಲ, ಆ ತರಕಾರಿ ಎಲ್ಲ ಈ ಚೀಲದಲ್ಲಿ ತುಂಬಿಡ್ತಾರೆ. ಆಮೇಲೆ ಐನೂರು ಈ ಹಣ್ಣಂಗಡಿ ಹತ್ರ ಹೋಗ್ತಾರೆ, ನಾ ಇನ್ನೊಂದ್ ಚೀಲ ತೆಗಿತೀನಿ, ಆ ಹಣ್ಣೆಲ್ಲ ಇದ್ರಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಐನೂರು ಈ ದಿನಸಿ ಅಂಗಡಿ ಹತ್ರ ಹೋಗ್ತಾರೆ, ನಾ ಇನ್ನೊಂದ್ ಚೀಲ ತೆಗಿತೀನಿ. ಇದು ದಿನನಿತ್ಯನ? ಹ್ಮ್, ಡೈಲಿ ಸರ್. ಎಲ್ಲಾ ತರಕಾರಿನೂ ಹಾಕಿ ಅಡಿಗೆ ಮಾಡ್ತಾರ? ಎಲ್ಲ ಮಾರ್ಬಿಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಅಮ್ಮ ಅವ್ರ ಮನೇಲಿ ಅಡಿಗೆನೆ ಮಾಡಲ್ಲ. ಮತ್ತೆ ಪಕ್ಕದಲ್ಲಿ ಒಂದ್ ಮಿಲ್ಟ್ರಿ ಹೋಟ್ಲ್ ಇದೆಯಲ್ಲ, ಬೆಳಿಗ್ಗೆ ರಾತ್ರಿ ಐದಾರು ಬಿರಿಯಾನಿ ಪಟ್ನ ತರಿಸಿ ತಿಂದು ಬಿಡ್ತಾರೆ. ಬಿರಿಯಾನಿ ಪಟ್ನ? ಅದು ಫ್ರೀನಾ? ಫ್ರೀನೇ, ಅವ್ರ ಹಣನೆ ಕೇಳೋದಿಲ್ಲ ಸರ್. ಅವ್ರು ಕೇಳಬಾರ್ದು, ನಾವು ಕೊಡ್ಲೂಬಾರ್ದು.